ಅಯ್ಯೋ ದೇವ್ರೇ, ನಾನು ಮಾವಿನ ಗಿಡ ಸಪೋಟ ಗಿಡ ಇಷ್ಟೆಲ್ಲ ಕಷ್ಟಪಟ್ಟು ತಂದು ಬೆಳೆಸಿದೆ, ಆದರೆ ಮಳೆ ಇಲ್ಲ, ಏನು ಮಾಡೋಣಪ್ಪ ದೇವ್ರೇ? ಶಿವ ಪರಮಾತ್ಮ, ಏನ್ ಮಾಡ್ಲಮ್ಮ? ಗಿಡ ತಂದೆ, ಗಿಡ ತಂದ್ರೆ ಮಳೆ ಇಲ್ಲ, ನೀರಿಲ್ಲ, ಎಷ್ಟು ಕಷ್ಟಪಟ್ಟು ಬೆಳೆಸನಂದ್ರೆ ನೀರು ಸಿಗ್ತಾ ಇಲ್ಲ. ಹೆಂಗ್ ಮಾಡೋಣ ಮೇಡಮ್? ಈಗ ವ್ಯವಸ್ಥೆ ಇಲ್ಲ ನಮಗೆ ಸರಿಯಾಗಿ, ಇಲ್ಲಿ ನೀರಿಂದು ಇಲ್ಲ, ಅಭಾವ ನೀರಿಂದು, ಕೆರೆ ಸಮೇತ ನೀರಿಲ್ಲ, ಎಲ್ಲ ಒಣಗೋಗ್ತದ ಗಿಡ ಎಲ್ಲ. ಯಾವ ರೀತಿ ಬೆಳೆಸ ಒತ್ತೋಯಕ್ಕೂ ಆಗಲ್ಲ, ಎಲ್ಲಿ ನೀರು ಸಿಗ್ತಾ ಇಲ್ಲ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಣ್ಣ? ಗ್ರೀನ್ ಫೌಂಡೇಶನ್ ಅವರು ಒಂದು ಇದು ಹೊಸ ಉಪಾಯ ಹೇಳಿ, ವಿಧಾನ ಹೇಳಿದ್ದಾರೆ, ಅದನ್ನ ನೋಡ್ಕೊಂಡ್ಬರೋಣ ಬಾ, ನೋಡ್ಕೊಂಡು ಬರುವಂತ ಬಾ. ನಮ್ಮ ಸರಿ ಮೇಡಮ್, ನೆಟ್ರಿ ಹೋಗೋಣ ತೋರಿಸ್ರಿ. ಏನಕ್ಕ ಮಡಿಕೆ ಎಲ್ಲಿ ಇಟ್ಟಿದ್ರ? ಇದರಿಂದ ಏನು ಉಪಯೋಗ ಅಕ್ಕ? ಈಗ ನಾ ಈ ಮಡಿಕೆ, ಈ ಮಡಿಕೆ ಐತಲ್ಲ, ಇದು 12 ಲೀಟರ್ ನೀರು ಹಿಡಿಸುತ್ತೆ. ಇದು ಬೇಸಿಗೆ ಕಾಲದಲ್ಲಿ ಇದ್ರಾಗೆ ಒಂದು ದಿನ ನೀರು ಹಾಕಿದ್ರೆ 4 ದಿನ ಗಿಡಕ್ಕೆ ಅದರಲ್ಲಿ ಸಣ್ಣ ತೂತ್ ಮಾಡಿದ್ದಾರೆ. ಅದು 4 ದಿನ ತಪ್ಪಿದ್ರೆ 5 ದಿನ ನೀರು ಗಿಡಕ್ಕೆ ಸಣ್ಣಕ್ಕೆ ಹೋಗ್ತಲೇ ಇರುತ್ತೆ, ತೇವಾಂಶ ಯಾವಾಗ್ಲೂ ಇರುತ್ತೆ ಗಿಡದಲ್ಲಿ. ನೋಡೋಣ ಇಲ್ಲಿ, ಇದು ಹೆಂಗ್ ಈ ಕೊಡಕ್ಕೆ ಹಿಂಗ್ ಇದು ತೂತ್ ಮಾಡಿದಾರೆ, ಹಂಗಾಗಿ ಗಿಡಕ್ಕೆ ಅನಿಯಾಗಿ ಹೋಗೋದ್ರಿಂದ ಗಿಡ ನಿಧಾನಕ್ಕೆ ನೀರು ಬೇರಿಗೆ ಹೋಗೋದ್ರಿಂದ ಗಿಡ ಬಹಳ ಚೆನ್ನಾಗಿ ಬರುತ್ತೆ. ಇದು ತೇವಾಂಶನು 5 ದಿನಗಟ್ಲೆ ಇರುತ್ತೆ. ನಿಮ್ಮ ಸಂಘದಿಂದ ಇದು ನಿಮ್ ಗ್ರೀನ್ ಫೌಂಡೇಶನ್ ಅಂತ ಹೇಳ್ತಾರಲ್ಲ, ಅದು ಬಹಳ ನಮಗೆ ತುಂಬಾ ಅನುಕೂಲ ಮಾಡ್ತಿದೆ. ಇದರಿಂದ ನಾವು ಒಳ್ಳೆ ಐಡಿಯಾನೂ ಬಂದಿದೆ. ಈ ತರ ನೀವೇನೇ ಆತರ ತೋರಿಸಿದ್ರ ಆತರ ನಾವು ಮಾಡ್ತೀವಿ ಮೇಡಮ್. ನೋಡೋಣ ಈ ಬೇಸಿಗೆ ಕಾಲದಲ್ಲೂ ಈ ಗಡಿಗೆಯಿಂದ ನೀರಿಗೆ ಇದು ಗಿಡಕ್ಕೆ ಎಷ್ಟು ಚೆನ್ನಾಗಿ ತೇವ, ಆಮೇಲೆ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ, ಏನು ಚೆನ್ನಾಗಿ ಗಿಡ ಭಾಳ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮೇ ಎಲ್ಲ ಅಲ್ಲಿ ಎಲ್ಲ ಚಿಗುರು ಹೊಡೆದು, ಕೌಲು ಹೊಡೆದು, ಹೆಂಗೈತೆ ಗಿಡ ಈ ಗಡಿಗೆಯಿಂದ? ಸರಿ ಮೇಡಮ್, ಈ ಗಡಿಗೆ ಹಾಕ್ಬೇಕು ನಾವು ಡೈರೆಕ್ಟ್ ಹಂಗೆ ನೀರು ಬಿಟ್ಟಿರ್ಬೇಕಲ್ಲ? ಹಂಗಲ್ಲ, ನೀರು ನೀನ್ ಹಿಂದೆ ಬಿಟ್ರೆ ಜೋರಾಗಿ ಬಂದ್ ಬಿಡುತ್ತೆ ಇದ್ರಲ್ಲಿ, ನೀರು ತುಂಬಾ ತುಂಬಿಕೊಳ್ಳುತ್ತೆ. ಬಿಸಿಲು ತಾಪಮಾನಕ್ಕೆಲ್ಲ ಮೇಲಕ್ಕೆ ಹೋಗು ತಾವೇ ಆಗಿ ನೀರೆಲ್ಲ. ಈ ತರ ಮಡಿಕೆ ಇಟ್ಟು ಆ ಮಡಿಕೆಗೆ ನೀರ್ ಹಾಕಿದ್ರೆ 4-5 ದಿನವರೆಗೆ ಹನಿ ಹನಿಯಾಗಿ ಗಿಡಕ್ಕೆ ಬಿದ್ದು ಗಿಡ ಬೇರಿಗೆ ಚೆನ್ನಾಗಿರುತ್ತೆ. ತ್ಯಾವ ಬಿಸಿಲು ಜಾಸ್ತಿ ಅಲ್ಲ ಬೇಸಿಗೆ ಕಾಲದಲ್ಲಿ, ಹಂಗಾಗಿ ಈ ತರ ಮಾಡೋದ್ರಿಂದ ಗಿಡಗಳು ಬಹಳ ಚೆನ್ನಾಗಿ ಬೆಳೀತವೆ. ಈಗ ಅಣ್ಣ ಈ ಗಿಡಗಳು ಏನ್ ನೋಡ್ತಾ ಇದೀಯಾ ನೀನೆಲ್ಲಾನ? ಈ ತರ ಮಡಿಕೆ ಇಟ್ಟು ನೀರ ನಾವು 5 ದಿನಕ್ಕೊಂದ್ಸರಿ ನೀರ್ ಹಾಕ್ತಾ ಇದೀವಿ. ಹಾಕೋದ್ರಿಂದ ಗಿಡ ಬಹಳ ಚೆನ್ನಾಗಿ ನಿಧಾನಕ್ಕೆ ಹೋಗುತ್ತಲ್ಲ, ಗಿಡಗಳು ಬಹಳ ಚೆನ್ನಾಗಿ ಬರ್ತವೆ. ನೀನು ಈ ತರ ಎಲ್ಲ ನೋಡಿ, ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀನು ಹಂಗೆ ಮಾಡ್ಕೋಬೇಕು ನೋಡಿ. ಹಾ ಮೇಡಮರೇ, ನೀವು ಇದನ್ನೆಲ್ಲ ಕಂಪ್ಲೀಟ್ ನಮ್ಗೆ ಇದು ಮಾಡಿದ್ದಕ್ಕೆ ಭಾಳ ತುಂಬ ಧನ್ಯವಾದಗಳು. ನಿಮ್ಮ ಗ್ರೀನ್ ಪ್ಲಾಂಟೇಶನ್ ಇಂದ ಅನುಕೂಲ ಮಾಡಿದ್ದಕ್ಕೆ, ನಮಗೆ ಒಳ್ಳೆ ಐಡಿಯಾ ತೋರಿಸಿದ್ದಕ್ಕೆ ಭಾಳ ತುಂಬ ಧನ್ಯವಾದಗಳು. ಧನ್ಯವಾದಗಳು.